ಇಲ್ಲಿ ಕೂತಿದ್ದಾರೆ ಹೇಳಿ ನಮ್ಮ ಕೆಲವು ಸ್ಲಮ್ನ ಹೆಣ್ಣು ಮಕ್ಕಳು ಮುಸ್ಲಿಮಾನ್ ಸಮಾಜದ ಹೆಣ್ಣು ಮಕ್ಕಳು ಬಂದಿದ್ದಾರೆ ಇಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ರಿ ಯಲಂಕದ ಒಂದು ಬಡಾವಣೆಗೆ ಬ್ಯಾಟ್ರಾಯನ್ಪುರದ ಒಂದು ಬಡಾವಣೆ ಕರ್ಕೊಂಡು ಹೋಗಿದ್ರಿ ಪ್ರಾಣಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಬದುಕು ಇವತ್ತು ಸಹ ಬೆಂಗಳೂರು ನಗರದ 30-40% ಜನತೆ ಬದುಕ್ತಾ ಇದ್ದಾರೆ ಕೆಆರ್ ಪುರಂನಲ್ಲಿ ನಿರಂತರವಾಗಿ ಎಂಎಲ್ಎ ಅಭಿವೃದ್ಧಿ ಹೆಸರಿನಲ್ಲಿ ಹೋಗಿ ಮಂತ್ರಿ ಆದರು ಯಾತಿಕಪ್ಪ ಅಲ್ಲಿ ಸರೋವರ ಮಾಡ್ಕೊಂಡಿದ್ದೀರಿ ಬೋಟ್ನಲ್ಲಿ ಜನ ಹೊಡಿತೀರಿ ಇಲ್ಲೂ ಸಹ ಯಾವುದೋ ನಿಮ್ಮ ರಾಜರಾಜೇಶ್ವರಿ ನಗರ ಅಲ್ಲೂ ನೀರು ನಿಲ್ತಲ್ಲಪ್ಪ ಏನು ಪ್ರತಿ ವರ್ಷ 600 ಕೋಟಿ 700 ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಎಲ್ಲೋಯ್ತು ಆ ಕೋಟಿಗಳು ಇದನ್ನ ಜನತೆಯ ಮುಂದೆ ನೀವು ನನ್ನ ಪಕ್ಷದ ಕಾರ್ಯಕರ್ತರು ಈ 28 ಕ್ಷೇತ್ರದಲ್ಲಿ ನೀವು 5 ಜನ ಇರಿ 10 ಜನ ಇರಿ ಈ ಕೊಟ್ಟಂತ ವಾಹನಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿ ಪ್ರತಿ ಮನೆಯನ್ನ ನೀವು ರೀಚ್ ಆಗಬೇಕು ಪ್ರತಿ ಮನೆಯನ್ನ ಪ್ರತಿಯೊಂದು ಕುಟುಂಬಗಳನ್ನು ಭೇಟಿ ಮಾಡಿ ನಾನು ಏನು ಈಗ ನಿಮ್ಮ ಕರಪತ್ರಗಳನ್ನು ಕೊಡ್ತೀವಿ ಆ ಕರಪತ್ರಗಳನ್ನು ಮನೆಗೆ ತಲುಪಿಸಿ ಅದರಲ್ಲಿ ಎಷ್ಟು ಜನ ಓದ್ತಾರೋ ಓದಲ್ವೋ ಒಂದು 20-30% ಆದರೂ ಬದಲಾವಣೆ ಆದರೂ ಪಕ್ಷದಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆ ಬಡ ಕುಟುಂಬಗಳ ಬದುಕು ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗೋರು ಆಟೋ ಡ್ರೈವರ್ಗಳು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಕ್ಕಂಥವರು ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಇವರಿಗೆ ನಮ್ಮ ಪಕ್ಷದ ಕಾರ್ಯಕ್ರಮ ಏನು ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಕೊಡ್ತೇವೆ ಒಂದು ಅವಕಾಶವನ್ನು ನೀವು ಕೊಡ್ತೀರೋ ಇಲ್ಲವೋ ಅಂತಕ್ಕಂಥದ್ದನ್ನು ಜನತೆಯನ್ನು ಕೇಳಿ 5 ವರ್ಷದ ಅವಕಾಶ ನಮಗಷ್ಟೇ ನಮಗೆ 25 ವರ್ಷದ ಅಧಿಕಾರ ಬೇಕಿಲ್ಲ ಇದನ್ನ ಮನ ಮನೆಗೆ ಮುಟ್ಟಿಸಬೇಕು ನೀವು ಇವತ್ತು ಒಂದು ಫಾರ್ಮ್ಯಾಟ್ ಅನ್ನು ಸಹ ನಿಮಗೆಲ್ಲ ಕೊಡ್ತಾ ಇದ್ದೇವೆ ಜನತಾ ಮಿತ್ರ ಮಿಷನ್ 1-2-3ನಲ್ಲಿ ನೀವು ಒಂದೊಂದು ಮನೆಗೆ ಹೋದಾಗ ಅವರ ಹೆಸರು ದೂರವಾಣಿ ಸಂಖ್ಯೆ ವಿಧಾನಸಭಾ ಕ್ಷೇತ್ರ ಜನತಾ ಸರ್ಕಾರದಿಂದ ತಾವು ಬಯಸುವ ಕಾರ್ಯಕ್ರಮಗಳು ಆಧುನಿಕ ಶಿಕ್ಷಣ ಶಾಂತಿ ನ್ಯಾಯ ಮತ್ತು ಸದೃಢ ಆಡಳಿತ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೈಗಾರಿಕಾ ಸ್ಥಾಪನೆ ಹಾಗೂ ಉದ್ಯೋಗ ಸೃಷ್ಟಿ ಶುದ್ಧ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಗುಂಡಿ ಮುಕ್ತ ರಸ್ತೆ ಮತ್ತು ಪಾದಚಾರಿ ಮಾರ್ಗ ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣ ಮೂಲಸೌಕರ್ಯ ಮತ್ತು ಆರ್ಥಿಕ ಬೆಳವಣಿಗೆ ಕೊಳೆಗೇರಿ ಅಭಿವೃದ್ಧಿ ಮತ್ತು ವಸತಿ ಯೋಜನೆ ಕೆರೆಗಳ ಪುನಶ್ಚೇತನ ಮತ್ತು ಸಂರಕ್ಷಣೆ ವ್ಯವಸ್ಥಿತ ಟ್ರಾಫಿಕ್ ನಿರ್ವಹಣೆ ಅತ್ಯಾಧುನಿಕ ಆರೋಗ್ಯ ವ್ಯವಸ್ಥೆ ಈ ವಿಷಯಗಳಲ್ಲಿ ನಿಮ್ಮ ಆದ್ಯತೆಗಳು ಏನು ಅಂತ ಹೇಳಿ ನಾಡಿನ ಜನತೆಯ ಬೆಂಗಳೂರು ನಗರದ ನಾಗರಿಕರ ಈ ಒಂದು ವಿಷಯಗಳಿಗೆ ಇವರ ಅಮೂಲ್ಯ ಸಲಹೆಗಳೇನು ಅಂತಕ್ಕಂಥದ್ದಕ್ಕೂ ಒಂದು ಅವರಿಂದ ಮಾಹಿತಿಯನ್ನು ಪಡೆಯತಕ್ಕಂಥದ್ದು ಮತ್ತು ಎಲ್ಲ ಮಾಹಿತಿಗಳನ್ನು ಮುಂಬರುವ ದಿನಗಳಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದು ಉನ್ನತ ಮಟ್ಟದ ಆಡಳಿತ ನಡೆಸಲಿ ಎಂದು ನೀಡಿರುತ್ತೇನೆ ಅಂತ ಹೇಳಿ ತಳಗಡೆ ಏನಿದೆ ಅವರ ಹೆಸರು ಅದೆಲ್ಲ ಬರೆದು ಅವ್ರ ಕೈನಲ್ಲೂ ಧ್ವಜ ಹಾಕಿಸ್ಕೋಬೇಕು ಇದು ನನಗೆ ಸಂಪೂರ್ಣ ಮಾಹಿತಿ ಪ್ರತಿ ಮನೆ ಮನೆಯಿಂದ ತರಬೇಕು ಈ ಕಾರ್ಯಕ್ರಮ 15 ದಿವಸದಲ್ಲಿ ಮುಗಿಯಲ್ಲ ಗೊತ್ತಿದೆ ನನಗೆ ಈ ಒಂದು ಕಾರ್ಯಕ್ರಮವನ್ನು 16ನೇ ತಾರೀಕು ಸಾಯಂಕಾಲದವರೆಗೆ ತಾವು ನಿರಂತರವಾಗಿ ನಡೆಸಿ ಕ್ಷೇತ್ರವಾರು ಈಗ ವೆಹಿಕಲ್ಗಳನ್ನು ನನ್ನ ಭಾಷಣ ಮುಗಿದ ಮೇಲೆ ಇಲ್ಲೇ ನಿಮಗೆ ಅಲರ್ಟ್ ಮಾಡ್ತೀವಿ 17ನೇ ತಾರೀಕಿನಂದು ಕನಿಷ್ಠ 1 ಲಕ್ಷ ಜನರ ನಮ್ಮ ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳ ಸಭೆ ಬೆಂಗಳೂರು ನಗರದವರಷ್ಟೇ ಹೊರಗಡೆಯಿಂದ ತರತಕ್ಕಂಥ ಪ್ರಶ್ನೆ ಇಲ್ಲ ಬೆಂಗಳೂರು ನಗರದ ನಾಗರಿಕರ ಒಂದು ಸಭೆಯನ್ನ 17ನೇ ತಾರೀಕಿನಂದು ಭಾನುವಾರ ಸಾಯಂಕಾಲ 4 ಗಂಟೆಗೆ